ಸೊ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಮತ್ತೊಂದು ಟ್ರಿಪ್ ಸ್ಟಾರ್ಟ್ ಮಾಡತ್ತೇನೆ ನಾನು. ಇದು ಇಲ್ಲಿಂದ ನಂಗೆ ನೈಸ್ ರೋಡ್ ತೊಗೋಬೇಕು. ಸೊ ನೈಸ್ ರೋಡ್ ತೊಗೊಂಡಾದ್ಮೇಲೆ ನಿಮಗೆಲ್ಲ ಪ್ಲ್ಯಾನ್ ಹೇಳ್ತೀನಿ, ಏನೇನೇನೇನು ಮಾಡತ್ತೀನಿ, ಏನೇನೈತಿ ಈ ಸರದ ಪ್ಲ್ಯಾನ್ ಅಂತಂದ. ಸೊ ಜಾಸ್ತಿ ದೊಡ್ಡ ಟ್ರಿಪ್ ಆಗಿರೋಂಗಿಲ್ಲ, ಇದು ಸ್ಮಾಲ್ ಟ್ರಿಪ್ ಆಗಿರ್ತೈತಿ. ಸೊ ಲೆಟ್ಸ್ ಗೋ. ಇವತ್ತು ಯಾಕೇನೋ ಟೋಲ್ ಕಲೆಕ್ಟ್ ಮಾಡಿಲ್ಲ ಯಾರು. ಬಟ್ ವೈ ನಂಗೆ ಪೆಟ್ರೋಲ್ ಖಾಲಿ ಆಗ್ಬಿಡ್ತು ಸರ್. ಸ್ವಲ್ಪ ಹಾಕ್ಕೊಂಡೆ ಡೈರೆಕ್ಟ್ ಹೋಗೋಣ, ಇಲ್ಲ ಖಾಲಿ ಆಗ್ಬಿಡ್ತು ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಪೆಟ್ರೋಲ್ ಅಂತ ಆಯ್ತು, ಪೆಟ್ರೋಲ್ ಹಾಕ್ಕೊಂಡಿದ್ದೆ. ಮತ್ತೆ ಈಗ ನೈಟ್ ರೋಡಲ್ಲಿ ಕದನೆ ಕನೆಕ್ಟ್ ಆಗಿದೆ ನೋಡಿ. ಟೂ ವೀಲರ್ ಒಂದೇ ದಿಲ್ಲ ಬಿಡಕ್ಕೆನಾ ಆ ಕಡೆ ಇರೋ ಅಂತಾನೆ. ಟೂ ವೀಲರ್ ಓನ್ಲಿ ಅಂತ ಬೋರ್ಡ್ ಹಾಕಿದ್ದೀರಾ? ಹಾಂ ತುಮಕೂರು. ಇದಾದ ಒಂದು ದಕ್ಷ ಗ್ರ್ಯಾಂಡ್ ಅಂತ ಹೋಟೆಲ್ ಇತ್ತು, ಅಲ್ಲಿ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡತ್ತೀನಿ ನಾನು. ಯಾಕಪ್ಪ ಅಂದ್ರೆ ಇವತ್ತಿಂದ ಡಿಸ್ಟೆನ್ಸ್ ಜಾಸ್ತಿ ಐತಿ, ಅದ್ರ ಸಲಾಗಿ ನಾ ಜಾಸ್ತಿ ವಿಡಿಯೋ ಎಲ್ಲ ಮಾಡತ್ತಿಲ್ಲ. ಸೊ ಇನ್ನೊಂದು ಹೇಳಿಲ್ಲ ನಿಮಗೆ ಎಲ್ಲಿ ಹೋಗತ್ತೀನಿ ಅಂತಂದ. ಸೊ ಗೋವಾ ಹೋಗತ್ತೀನಿ ನಾನು. ಸೊ ನಾನು ಆ್ಯಕ್ಚುಲಿ ಗೋವಾಗಿಂದ 200 ಕಿಲೋಮೀಟರ್ಸ್ ಇದ್ರೂ ಮನೆ ಇದ್ರೂ ನಾ ಒಂದ್ಸಲ ಗೋವಾ ಹೋಗಿಲ್ಲ ಇಲ್ಲಿ ಮಠ. ಸೊ ಎನಿವೇ ಲೆಟ್ಸ್ ಗೋ. ಇಪ್ಪತ್ತೈದು ಮೂವತ್ತೈದು. ಹಾಂ 35. ಗೋವಾ ಇನ್ನ 404 ಕಿಲೋಮೀಟರ್ ಅಂತ ನಡಿ ಹೋಗೋಣ. ಚಿತ್ರದುರ್ಗ ದಾವಣಗೆರೆ ಹೊಸಪೇಟೆ. ಹೊಸಪೇಟೆ ಅಂದರೆ ರೈಟ್ ಸೈಡ್ ತೊಗೋಬೇಕು ಐ ಥಿಂಕ್. ಅದು ಬಳ್ಳಾರಿ ರೋಡ ಸಪ್ರೇಟ್ ಐತಲ್ಲ, ಹಿರಿಯೂರಿಂದ ಕಟ್ ಆಗುತ್ತಲ್ಲ ಅದು ಆ ರೋಡಿಗೆ ಕನೆಕ್ಟ್ ಮಾಡೋದು ಸಹಿತ ಅನ್ಸತ್ತಿದೆ. ಭಾಳ ವರ್ಷ ಆದಮೇಲೆ ಕರ್ನಾಟಕದಾಗ ಹೊಸ ಹೊಸ ರೋಡ್ ಎಲ್ಲ ಆಗತ್ತವ. ವೆರಿ ಗುಡ್. ಅದೇ ಯೂಶ್ವಲಿ ಏನಿತ್ತು, ಒಂದು ಸೊಲ್ಲಾಪುರ ರೋಡ್ ಇತ್ತು, ಮತ್ತೊಂದು NH4 ಇತ್ತು ಅಷ್ಟೇ. ಇದು ಎಷ್ಟು ದಿನ ಆಯ್ತು ನೋಡಿ, ಇದೇನು ರಿಪೇರಿ ಮಾಡತ್ತ ಇಲ್ಲಿ ನೋಡಿ ರೋಡ್. ಥೂ ಬೆಂಗಳೂರಿಂದ ಒಂದು 300 ಕಿಲೋಮೀಟರ್ ಬಂದೀನಿ. ಹಾವೇರಿಯಿಂದ ಒಂದು 15 ಕಿಲೋಮೀಟರ್ ಮುಂಚೆ ಅದೀನಿ. ಸ್ವಲ್ಪ ಹಸಿವಾಗತ್ತೆ, ಸೊ ಅದಕ್ಕೆ ಸ್ವಲ್ಪ ಏನೋ ತೊಗೊಂಬಂದಿದ್ದೆ ನಾನು, ಚಾಕ್ಲೇಟ್ ಅದು ಇದೆ ಏನೋ ತೊಗೊಂಬಂದಿದ್ದೆ ಅಂತ ತಿಂದೆ, ಸ್ವಲ್ಪ ನಿಂತೀನಿಲ್ಲೇ. ಸೊ ಹೋಗೋಣಂತ. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಮಳೆ ಆಗ್ತದೆ ಅಂದ್ಕೊಂಡಿದ್ದೆ, ಬಟ್ ಮಳೆನೂ ಇಲ್ಲ ಏನೂ ಇಲ್ಲ, ಬಿಸಿಲೇ ಕೂರ್ತಿ ಇದೆ. ಸೊ ಹಿಂಗೆ ಹೋಗತ್ತೀನಿ ಇನ್ನೊಂದು ಹಾರ್ಡ್ಲಿ ಇನ್ನೊಂದು ಗೋವಾ 250 ಕಿಲೋಮೀಟರ್ ಏನೋ ಈ ಅಷ್ಟೇ ಐತಿ, ಹೋಗ್ಬೋದು. ಜಸ್ಟ್ 4:00 ಆಗೈತಿ ಈಗ ಮಾರ್ನಿಂಗ್. ಸೊ ಹುಬ್ಳಿಗೆ ಒಳಗೋಡೆ ಹೋಗ್ಬೇಕು ನಾನು, ಹುಬ್ಳಿ ಅಲ್ಲ ಧಾರವಾಡ ಒಳಗಡೆ ಹೋಗ್ಬೇಕು ನಾನು. ಧಾರವಾಡಕ್ಕೆ ಸ್ವಲ್ಪ ಕೆಲಸ ಐತಿ, ಸೊ ಅದನ್ನು ಕೆಲಸ ಮಾಡ್ಕೊಂಡು ನೆಕ್ಸ್ಟ್ ಗೋವಾ. ಆ್ಯಕ್ಚುಲಿ ಫಸ್ಟ್ ಟೈಮ್ ಗೋವಾ ಹೋಗತ್ತಿದ್ದು ನಾನು, ನೀವು ಹೋಗೇ ಇಲ್ಲ ಲಾಸ್ಟ್ ಟೈಮ್. ಇವತ್ತು ಹೋಗೇ ಇಲ್ಲ ನಾನು, ಇವನ್ನ ಗೋವಾ ಸಮೀಪ ಇದ್ರೂ ನಾ ಹೋಗಿಲ್ಲ ಆ ಕಡೆ, ಯಾಕಂದರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಪ್ಲೇಸ್ ಅಲ್ಲ ಅದೇನು. ಸೊ ಬೈಕ್ದಾಗ ಒಂದು ಪ್ರಾಬ್ಲಮ್ ಬಂದೈತಿ, ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಆಯಿಲ್ ಸೀಲ್ ಹೋಗಿತ್ತದೆ, ಆಯಿಲ್ ಸೀಲ್ ನಾನು ರಿಪ್ಲೇಸ್ ಮಾಡಿಸಿದ್ರೂ ಮತ್ತೆ ಲೀಕ್ ಆಗತ್ತೆ ಐ ಥಿಂಕ್. ಆಯಿಲ್ ಸೀಲಿದ್ದು ಇದು ಸಸ್ಪೆನ್ಷನದ ಪೈಪ್ ಹೋಗಿ ತಂದ್ಕೊಳತ್ತೀನಿ ನಾನು.
ಸೊ ಖರ್ಚ ಚಾಲು ಆತಲ್ಲ ಆಲ್ರೆಡಿ ಇದೊಂದು ಇದು ಒಂದು ಪ್ರಾಬ್ಲಮ್ ಐತಿ ನಂದು. ಐ ತಿಂಕ್ ರೇಡಿಯೇಟರ್ ಒಂದು ಪ್ರಾಬ್ಲಮ್ ಐತೆ ಅನ್ಸುತ್ತೆ, ಯಾಕಂದ್ರೆ ಇದು ನಾನು ಲದ್ದಾಖ್ನ ಹೇಳಿದ್ದಲ್ಲ ನಿಮ್ಗೆ, ಅದು ನಾನು ಇಗ್ನಿಷನ್ ಆನ್ ಮಾಡಿದ್ರೆ ಕಂಟಿನ್ಯೂ ಫ್ಯಾನ್ ರೊಟೇಷನ್ ಆಗುತ್ತೆ ಅಂತಂದೆ. ಭಾಳ ಕೆಲಸದಾಗ ನಾನು ನೋಡಿ ಮಾಡ್ಬೇಕು. ಆದರೂ ಈ ಟ್ರಿಪ್ ಗೋವಾದೊಂದು ಟ್ರಿಪ್ ಮುಗಿಸ್ಕೊಂಡೆ ಎಲ್ಲ ಎಲ್ಲ ಕೆಲಸನೂ ಕ್ಲಿಯರ್ ಮಾಡೋದು ಬೈಕಿಂದ. ಸನ್ ಗ್ಲಾಸಸ್ ಮರೆದ್ಬಿಟ್ಟಿನಿ. ಸೊ ಸನ್ ಗ್ಲಾಸ್ ಇಲ್ಲಾರ್ದ ಸ್ವಲ್ಪ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ. ಫಸ್ಟ್ ಹುಬ್ಳಿಗೆ ಡಿಕ್ಯಾಥ್ಲೋನ್ ಐತೆ ಅನ್ಕೊಳತ್ತೆ, ನಾನು ಹುಬ್ಳಿಗೆ ಹೋಗಿ ಒಂದು ಸನ್ ಗ್ಲಾಸಸ್ ತೊಗೊಳ್ತೀನಿ, ತೊಗೊಂಡು ಮುಂದೆ ಬರೋ ಹೋಗೋದು ನಾವು ಯೂಸ್ಫುಲ್ ಆಗ್ತೈತೆ. ಸೊ ಫೈನಲಿ ಬಂಕಾಪುರ್ ಕ್ರಾಸಿಗೆ ಬಂದಿವಿ. ಇಲ್ಲಿಂದ ರೈಟ್ ತೊಗೊಂಡ್ರೆ ಹುಬ್ಳಿಗೆ ಹೋಗ್ಬೋದು, ಬಟ್ ನಾನು ಧಾರವಾಡಿಗೆ ಹೋಗತ್ತೇನಲ್ಲ, ಸೇಮ್ ಹೈವೇ ಕಂಟಿನ್ಯೂ ಮಾಡತ್ತೀನಿ. ಸೊ ಕಂಟಿನ್ಯೂ ಮಾಡಿ ಧಾರವಾಡದಂತ ಇದು ಬೈಪಾಸ್ ಕಟ್ ಆಗತ್ತಲ್ಲ ಅಲ್ಲಿ ಅವಳ ಒಳಗಿಂದ ಹೋಗುನಂತೆ. ಸೊ ನಡೀರಿ, ಐ ಐಟ್ ಧಾರವಾಡ 22 ಕಿಲೋಮೀಟರಿನ. ಇದು ಹೈವೇ ಒಂದು ಭಾಳ ಡೇಂಜರ್ ಐತೆ ಮರ. ಇದು ಈ ಹೈವೇದಾಗ ನಾನು 2014 ಅಡಾಡ್ತಿದ್ದೆ, ಅವಾಗಿಂದ ಈ ಹೈವೇ ಅಂದ್ರೆ ಭಾಳ ಹೆದರಿಕೆ. ಯಾಕಂದ್ರೆ ಈ ಹೈವೇದಾಗ ಎಷ್ಟು ಎಂತೆಂಥ ಆಕ್ಸಿಡೆಂಟ್ ನೋಡಿನ ಗೊತ್ತನ್ನ, ವೆರಿ ಕ್ರೂಯಲ್ ಅಂತಿಂಥ ಎಲ್ಲ ಆಕ್ಸಿಡೆಂಟ್ ನೋಡಿನಿ. ಅದಕ್ಕೆ ಸ್ವಲ್ಪ ಡೇಂಜರ್ ಅನ್ಸುತ್ತಿದೆ ಹೈವೇ. ಇದ್ಯಾವುದು? ಇದು ಸ್ಕೂಲ್ ಐ ತಿಂಕ್. ಫೈನಲಿ ಭಾಳ ವರ್ಷ ಆದಮೇಲೆ ಧಾರವಾಡಿಗೆ ಬರತ್ತೀನಿ. ಇಲ್ಲಿ ಬರದಾರ ವೆಲ್ಕಮ್ ಯು ಟು ಧಾರವಾಡ, ಥ್ಯಾಂಕ್ ಯು. ಇಲ್ಲಿ ಯಾವಾಗ ಲಾಸ್ಟ್ ಟೈಮ್ ಬಂದಿದ್ದು ನಾನು ಭಾಳ ವರ್ಷ ಆಯ್ತು ಅದರಿಂದ ಬಂದಿದ್ದೆ. ಜಾಗ ಇಲ್ಲ ಇಲ್ಲ ಜಾಗ ಇಲ್ಲ, ಭಾಳ ವರ್ಷದಿಂದ ಬಂದಿದ್ದೆ. ಒಂದು ನಾಲ್ಕು ವರ್ಷದಿಂದ ಬಂದಿದ್ದೆ, ಅದಾದಮೇಲೆ ಈಗ ಬರತ್ತೀನಿ. ಮತ್ತು ಕೇಳೇನು ಸ್ವಲ್ಪ ಏನೋ ಭಾಳ ಚೇಂಜ್ ಆಗಿಬಿಟ್ಟದಂತ ಹುಬ್ಳಿ ಧಾರವಾಡ. ಇದು ರೈಟ್ ಸೈಡ್ ನೋಡತ್ತಿರಲ್ಲ, ಹನುಮಾನ್ ದೇವ್ರ ಗುಡಿ ಇದೆ. ಇವಾಗ ನಾ ಕಾಲೇಜ್ ಟೈಮ್ನಾಗ ಇಲ್ಲ ರೆಗ್ಯುಲರ್ಲಿ ಬರ್ತಿದ್ದೆ, ಶನಿವಾರಕ್ಕೊಂದ್ಸಲ ಬರ್ತಿದ್ದೆ. ಇಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಕರ್ಕೊಂಬರ್ತಿದ್ರೆ, ಭಾರಿ ಇರ್ತಿದ್ದೆ. ಒಳಗೊಂದು ಕೆರೆಗತ್ತೆ ಐತಿ, ಅಲ್ಲ ಐತೆ ನೋಡಲ್ಲಿ ಕೆರೆಗತ್ತೆ ಐತಲ್ಲ, ಕೆರೆ ಒಳಗೆ ಕಲ್ಲು ಒಕ್ಕೋತ ಕುನಿತ್ತು ಬಿಡ್ತಿದ್ದೀವಿ ನಾವು. ಮತ್ತು ಹುಡುಗ್ಯಾರ ಬರ್ತಿದ್ರೆ ಹುಡುಗ್ಯಾರ ನೋಡ್ಕೊಂಡು ನೋಡಾಕತ್ತಲ್ಲೂ ಬರ್ತಿದ್ದೀವಿ. ಟು ಬಿ ಫ್ರ್ಯಾಂಕ್ ಏನು ಇದ್ದಿದ್ದು ಹೇಳಬೇಕಪ್ಪ, ಕಾಲೇಜೆಲ್ಲ ಕಾಲೇಜ್ ಲೈಫ್ನಾಗ ಏನು ಜಾಸ್ತಿ ಇತ್ತು ಅವಾಗ, ಅದನ್ನ ಮಾಡೋಕೆ ಬರ್ತಿದ್ದೀವಿ ನಾವು. ಸೊ ಇಟ್ ವಾಸ್ ಫನ್ ಕಾಲೇಜ್ ಟೈಮೆಲ್ಲ. ನಂದು ಡ್ಯೂಕ್ ತೊಗೊಂಬರ್ತಿದ್ದೆ ಅವಾಗ ನಾನು. ಇಫ್ ಯು ಡೋಂಟ್ ನೋ, ಯಾರಿಗೆ ಗೊತ್ತಿಲ್ಲ, ನಂದು 2013 ನಾನು KTM 200 ತೊಗೊಂಡಿದ್ದೆ ಇಲ್ಲಿ ಹುಬ್ಳಿ ಧಾರವಾಡದಾಗ. ತೊಗೊಂಡೆ ಕಾಲೇಜ್ ಯೂಸಿಗೆ ಅಂತ ತೊಗೊಂಡಿದ್ದೆ. ಸೊ ಅವಾಗ ಆ ಬೈಕ್ ತೊಗೊಂಡೆ, ಇಲ್ಲೆಲ್ಲ ಅಡ್ಡಾಡ್ತಿದ್ದೆವು ನಾವು. ಹೇಳ್ದ ಬಾಬ್ ಸ್ಟ್ರೀಟ್, ಬಾಬ್ ಸ್ಟ್ರೀಟಾ ನಮ್ಮದು ಸ್ಟ್ರೀಟನ ಕೊನೂರ್. ಇಲ್ಲಿ ಪೃಥ್ವಿ ಗಾರ್ಡನ್ಗೆ ಹೋಗ್ಬೇಕು, ಕುಡಿಯಾಕಲ್ಲಪ್ಪ, ಊಟ ಮಾಡೋಕೆ ಹೊಟ್ಟೆ ಸತಿ. ವಿ ಡೋಂಟ್ ಡ್ರಿಂಕ್. ಕ್ಲೋಸ್ಡ್. ಅವಾಗಿದ್ದಾಗ ಇದೇನೂ ಇರಲಿಲ್ಲ, ಎಲ್ಲ ಚೇಂಜ್ ಮಾಡ್ಬಿಟ್ರೆ ಈಗ. ಅಲ್ಲಿ ಹೋಗಲ್ಲ, ನಾವು ಹೋಗಕ್ಕೆ ಬರೋಂಗಿಲ್ಲ ಅಲ್ಲಿ, ನಾವು ಹೋಗಂಗಿಲ್ಲ ಅಲ್ಲಿ. ಓಕೆ, ಬಸ್ ಒಳಗೆ ಡೈರೆಕ್ಟ್ ಅಣ್ಣ 12 12 ಆದಮೇಲೆ NTTF, ನಮ್ಮ ಕಾಲೇಜ್ ಅದು NTTF. ಬಂದು ನೋಡಪ್ಪ NTTF. ಓ, ಬಸ್ ಸ್ಟಾಪ್ ತೆಗ್ದಾರ NTTF ಇದೀಗ. ಇದು ಭಾರಿ ಫುಲ್ ಚೇಂಜ್ ಆಗಬೇಕು, ಆದರೆ HDFC ಬ್ಯಾಂಕ್ ಇತ್ತಲ್ಲಿ. ಒಳಗೆ ಇತ್ತು ನಮ್ಮ ಕಾಲೇಜ್ ಅದು. ಇದು ನಮ್ಮ ಕಾಲೇಜ್ ನೋಡ್ರಪ್ಪ, ಯಾರು ನೋಡತ್ತಿರಲ್ಲ, ಇದು ನಮ್ಮ ಕಾಲೇಜ್. ಈ ಕಾಲೇಜ್ನಾಗ 3 ಕಳೆದೀನಿ ನಾನು, ಆಲ್ಮೋಸ್ಟ್ 3 ಬಟ್ ಇಲ್ಲಲ್ಲ, ಬೇರೆ ಕಡೆ ಬೇಲೂರಿನಾಗ ಇದ್ರದ ಬ್ರ್ಯಾಂಚ್ ಅಲ್ಲೊಂದು ಐತಿ. ಬಟ್ ಸ್ಟಾರ್ಟಿಂಗ್ ಇಲ್ಲೇ ಬಂದು ಜಾಯ್ನ್ ಆಗಿದ್ದೆ ನಾ. ಧಾರವಾಡದ ನನ್ನ ಮೇಲೆ ಭಾಳ ಋಣ ಐತೆ. ಸೊ ಕೋರ್ಟ್ ಸರ್ಕಲ್ ಎಲ್ಲ ಮರ್ಯಾಕಾಗಂಗಿಲ್ಲ ಎಲ್ಲ. ಏ, ಇದು ಸರ್ಕಲ್ ಹೆಸರು ಏನೈತಲ್ಲ, ಸರ್ಕಲ್ ಹೆಸರು ಜುಬ್ಲಿ ಸರ್ಕಲ್. ನಾವು ನೆನಪು ಬರತ್ತಿರಲಿಲ್ಲ ನನಗೆ. ಹಾಂ, ಸ್ವಲ್ಪ ಕಂಪ್ಲೀಟ್ಲಿ ಚೇಂಜ್.
ಅದು ಟೋಲ್ ನಾಕಾದಾಗ ಇತ್ತಲ್ಲ ಸೌಜು ಒಂದು ಟೋಲ್ ನಾಕಾದೊಳಗೆ ರೈಟ್ ಸೈಡಿಗೆ ಒಂದಿತ್ತು ನೋಡಿ ಲೆಫ್ಟ್ ಸೈಡಿಗೆ ಪಂಜುರ್ಲಿ ಹಾಂ ಹಾಂ ಕ್ಲೋಸ್ ಮಾಡಿದೆನಾ ಅದನ್ನ ಅಷ್ಟಾಯ್ತಾ ಎನ್ ಡಿ ಟಿ ಎಫ್ ಚೇಂಜ್ ಮಾಡಣ ಈಗ ಎನ್ ಡಿ ಟಿ ಎಫ್ ಸ್ಟೂಡೆಂಟ್ನ ಮೂರು ವರ್ಷ ಅಲ್ಲೇ ಹಾಂ ಹಾಂ ಅಲ್ಲೇ ಕಲ್ತೀನಿ ಮೂರು ವರ್ಷ ನಾನು ಜುಬ್ಲಿ ಸರ್ಕಲ್ ಈ ಈ ಸರ್ಕಲ್ನಾಗ ಸೌಂಡ್ ನಂದು ಬೈಕಿನ ಸೌಂಡ್ ಆಗ್ತಿತ್ತು 2014 ಆಲ್ಮೋಸ್ಟ್ ಎಷ್ಟು 7 ವರ್ಷದಿಂದ ಇಲ್ಲಿ ಎಲ್ಲ ನಿಂತಿರ್ತಿದ್ರು ಇಲ್ಲಿ ಹತ್ತಾಕ ಈ ಟಮ್ ಟಮ್ನ ಹತ್ತಾಕ ನಿಂತಿರ್ತಿದ್ರೆ ನಮ್ದು ಡ್ಯೂಕ ತಗೊಂಡು ಹೋದ್ರೆ ಎಲ್ಲರೂ ನೋಡ್ತಿದ್ರು ಒಂದ್ಸರ ಅಷ್ಟೇ ಇಷ್ಟ ಮೆರೆದಿಲ್ಲ ನಾ ಕಾಲೇಜ್ ಟೈಮ್ನ ಭಾಳ ಕೆಟ್ಟ ಮೆರೆದಿನ ನಾ ಕಾಲೇಜ್ ಟೈಮ್ನಾಗ ನಂಗೆ ಏನೇನು ಮಾಡ್ಬೇಕು ಏನೇನು ಮಾಡಬಾರ್ದು ಎಲ್ಲ ಮತ್ತು ಇಲ್ಲಿ ಮುಂದೋದ್ಮೇಲೆ ಒಂದು ಸಾಯಿ ಫಾಸ್ಟ್ ಫುಡ್ ಅಂತ ಐತಿ ಅಲ್ಲಂತೂ ಎವ್ರಿ ಆಲ್ಟರ್ನೇಟ್ ಡೇ ಅಲ್ಲಿ ಹೋಗಬೇಕು ಒಂಥರ ಕಂಪಲ್ಸರಿ ಅಟೆಂಡೆನ್ಸ್ ಕೊಡ್ಬೇಕು ಆ ಥರ ಇದ್ದ ಆಯ್ತವಾಗ ನಾಸ್ಟಾಲ್ಜಿಯಾ ಸೊ ಆಕಾಶ್ ಬಂದಿದ್ದ ನನ್ನ ಜೊತೆ ಸೊ ಆಕಾಶ್ ಅವ್ರ ಜೊತೆ ಮಾತಾಡೋ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನೆಕ್ಸ್ಟ್ ಒಂದು ಫ್ಯೂಚರ್ ಒಂದು ಪ್ಲ್ಯಾನ್ ಮಾಡಿವಿ ಅದೇನು ಏನು ಪ್ಲ್ಯಾನ್ ಅಂತ ಹೇಳಂಗಿಲ್ಲ ಈಗ ಅದನ್ನು ನೋಡಿದ ಮೇಲೆ ಗೊತ್ತಾಗುತ್ತೆ ಸೊ ಎನಿವೇ ಆಲ್ಮೋಸ್ಟ್ ಒಂದು 3:30 ಏನೋ ಆಗೈತಿ ಸೊ ಮಾಡಾಗೈತೆ ಸ್ವಲ್ಪ ಮಳೆ ಒಂದು ಆಗಬಾರ್ದು ಇಲ್ಲಿಂದ ಹೋಗಾತೀನಿ ನಾನು ಇಲ್ಲಿ ನೆಕ್ಸ್ಟ್ ಬಂದು ಐ ಥಿಂಕ್ ರೈಟನ್ನೇ ತೊಗೋಬೇಕು ಅನ್ಸುತ್ತೆ ನಾನು ರೈಟ ಲೆಫ್ಟ್ ಅಂತ ನನಗೆ ಕ್ಲಿಯರ್ಲಿ ಗೊತ್ತಿಲ್ಲ ಕೇಳಬೇಕು ಇನ್ನು ಮುಂದೆ ಹೋಗಿ ಕೇಳೋನಂತ ಸ್ವಲ್ಪ ಧಾರವಾಡ ಬಿಟ್ಟು ಸ್ವಲ್ಪ ಮುಂದೆ ಬಂದಿನಿ ಹಳಿಯಾಳ ಕಡೆ ಬಂದಿನಿ ಸೊ ಏನಾಗಿತ್ತಪ್ಪ ಅಂತಂದ್ರೆ ಮಳೆ ಬರೋದಿತ್ತು ಅದಕ್ಕೆ ನಾನು ಸ್ವಲ್ಪ ರೈನ್ ಕವರ್ ಗಿವರ್ ಎಲ್ಲ ಹಾಕೊಂಡೆ ಕ್ಯಾಮ್ರಾ ಒಳಗಿಟ್ಟಿದ್ದೆ ಸೊ ಅದಕ್ಕೆ ಸ್ವಲ್ಪ ಬರೋತ್ನಾಗ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಬಿಸಿಲೈತಿ ಮಳಿಗಳು ಏನೂ ಇಲ್ಲ ಈಗ ಸೊ ನೆಕ್ಸ್ಟ್ ಡೈರೆಕ್ಟ್ಲಿ ಈಗ ನಾನು ಅಳ್ನಾವರ್ ಅಟ್ಲೀಸ್ಟ್ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡ್ಬೇಕು ಇನ್ನು 120-130 ಕಿಲೋಮೀಟ್ರ್ ಏನೋ ಐತಿ ಸೊ ಈಸಿಲಿ ಕವರ್ ಮಾಡ್ಬೋದು ಬಟ್ ಏನೋ ಮಳೆ ಒಂದು ಬರಬಾರ್ದು ಅಷ್ಟೇ ಮಳೆ ಬಂದರೆ ಪ್ರಾಬ್ಲಮ್ ಆಗ್ತೈತಿ ಸೊ ಧಾರವಾಡ ಡಿಸ್ಟ್ರಿಕ್ಟ್ ಬಿಟ್ಟು ಬೆಳಗಾವಿ ಈಗ ಎಂಟರ್ ಆಗಿವೆ ಸೊ ಅಲ್ಲಿ ಬೋರ್ಡ್ ಹಾಕಿದ್ರೆ ವೆಲ್ಕಮ್ ಟು ಬೆಳಗಾವಿ ಅಂತಂದು ಸೊ ಇನ್ನೊಂದು ಬೆಳಗಾವಿಗೆ ಎಲ್ಲರೂ ಬೆಲ್ಗಮ್ ಅಂತಾರೆ ಬೆಲ್ಗಮ್ ಅಲ್ಲದ ಬೆಳಗಾವಿ ಆ ಸ್ಪೆಲ್ಲಿಂಗು ಕರಾಂಗ್ ಐತದ BGUIM ಅಂತ ಏನು ಬರ್ತದೆ ಬೆಲ್ಗಮ್ 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 ಏನು ಮರ ಬೆಳಗಾವಿ ಎಷ್ಟು ಚಂದ ಐತೆ ನೋಡಿ ಸರ್ ಇಲ್ಲಾಂದ್ರೆ ಬೆಳಗಾವ್ ಅದು ಓಕೆ ಬೆಳಗಾವಿ ಓಕೆ ಬೆಲ್ಗಮ್ ಮಾರೆ ಹಾವದ ಅಂತಿಲ್ಲ ಎಚ್ಚರಿಕೆ ಸೊ ಇನ್ನೂ ನಾನು ಗೋವಾ ರೀಚ್ ಆಗಿಲ್ಲ ಆಲ್ಮೋಸ್ಟ್ 6:30 ಆಗೈತಿ ಬಟ್ ಎಷ್ಟು ಫಾಗ್ ಬಂದಂತಪ್ಪ ಅಂತಂದ್ರೆ ಇಲ್ಲಿ ಮುಂದಿನ ರಿಟರ್ನ್ ಏನೂ ಕಾಣತ್ತಿರಲಿಲ್ಲ ಕ್ಯಾಮ್ರಾ ಒಳಗಿಟ್ಟಿದ್ದೆ ನನ್ನ ಬಟ್ ಈಗೆಲ್ಲ ಕ್ಲಿಯರ್ ಆಗೈತಿ ಬಟ್ ಒಂದು 5 ನಿಮಿಷ ಹಿಂದೆ ಲಿಟ್ರಲಿ ಇಲ್ಲಿ ಮುಂದೆ ಐತಲ್ಲ ಇದು ಅದು ಕಾಣಿಸ್ತಿರಲಿಲ್ಲ ನನಗೆ ಸಂಭವ ಏನೋ ಒಂದು ಮಾಡ್ಕೊಂಡು ಇಲ್ಲಿ ಮಟ್ಟ ಬಂದಿನಿ ಸೊ ಈಗ ಫಾಗ್ ಕ್ಲಿಯರ್ ಆಗೈತಿ ಸೊ ಮುಂದೆ ನೋಡ್ಬೋದಲ್ಲ ನೀವು ಮೌಂಟೇನ್ ಕಾಣತ್ತಲ್ಲ ಅದು ಅವಾಗ ಏನೂ ಕಾಣಿಸ್ತಿರಲಿಲ್ಲ ಫೈನಲಿ ಅದು ಇದು ಏನೋ ಒಂದು ಮಾಡ್ಕೊಂಡು ರೂಮಿಗೆ ಬಂದು ರೀಚ್ ಆಗಿನಿ ಸೊ ಒಂದ್ಸಲ ನಾ ಗೋವಾ ಎಂಟ್ರ್ ಆದ್ನಿ ಗೋವಾ ಎಂಟ್ರ್ ಆದಮೇಲೆ ನನಗೆ ಅಲ್ಲಿ ಇದು ಫಾಗ್ ಬಂದಂಗೆ ಫಾಗ್ ಫುಲ್ ಫಾಗ್ ಆಗಿಬಿಟ್ಟಿತ್ತು ಸೊ ಅಲ್ಲಿ ಸ್ವಲ್ಪ ಟೈಮ್ ಹಿಡಿತು ನನಗೆ ಸೊ ಒಂದು ವೇದಾಗ ಹೋಗಾತಿದ್ರೆ ಮತ್ತು ಅಪ್ಕಮಿಂಗ್ ಟ್ರಾಫಿಕ್ ಯಾವುದು ಕಾಣತ್ತಿಲ್ಲ ಸೊ ಅದಕ್ಕೆ ನಾ ಭಾಳ ಸ್ಲೋ ಬರತ್ತಿದ್ದೆ ನಾ ಅಷ್ಟೇ ಅಲ್ಲ ಯಾರು ಬರತ್ತಿದ್ರಲ್ಲ ಎಲ್ಲರೂ ಸ್ಲೋ ಬರತ್ತಿದ್ರು ಸೊ ಅದಕ್ಕೆ ನಾನು ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಹಿಡ್ಕೊಂಬಿಡ್ತೆ ಆಮೇಲೆ ಈಗ ನಾನು ಗೋವಾ ಒಂದ್ಸಲ ರೀಚ್ ಆದಮೇಲೆ ನಂದು RT-PCR ಮತ್ತು RT-PCR ಇಲ್ಲ ಫುಲ್ಲಿ ವ್ಯಾಕ್ಸಿನೇಟೆಡ್ ಇದ್ರೆ ಅಲೋ ಮಾಡತ್ತಿದ್ರೊಳಗೆ ನಂದು ಫುಲ್ಲಿ ವ್ಯಾಕ್ಸಿನೇಟೆಡ್ ಐತಿ ಸೊ ಅದಕ್ಕೆ ನಾನು ಸರ್ಟಿಫಿಕೇಟ್ ತೋರಿಸಿದ್ದೆ ಅವರಿಗೆ ತೋರಿಸಿದ್ಮೇಲೆ ಅವ್ರು ಒಳಗೆ ಬಿಟ್ಟರು ನನಗೆ ಸೊ ಭಾಳ ಜನ ಅಲ್ಲಿ ಭಾಳ ಜನಗೆ ಅಲ್ಲಿಂದನ ಕಳ್ಸಾತಿದ್ದೀರಿ ಯಾಕಪ್ಪ ಅಂದ್ರೆ ಅವ್ರ ಕಡೆ RT-PCR ಇರಲಿಲ್ಲ ಮತ್ತು ಒನ್ ಡೋಸ್ ವ್ಯಾಕ್ಸಿನೇಷನ್ ಅಷ್ಟೇ ಆಗಿತ್ತು ಸೊ ಅದು ಒನ್ ಡೋಸ್ ವ್ಯಾಕ್ಸಿನೇಷನ್ ಎಕ್ಸೆಪ್ಟ್ ಮಾಡಾತಿರಲಿಲ್ಲ ಅವರು ಸೊ ಎನಿ ಹೌ ನಾ ಇಲ್ಲಿ ಆಮೇಲೆ ಗೋವಾ ಎಂಟ್ರ್ ಆದಮೇಲೆ ನನಗೆ ರೂಮಿಂದ ಪ್ರಾಬ್ಲಮ್ ಆಯಿತು ಎಲ್ಲಿ ರೂಮ್ ಖಾಲಿನೇ ಇಲ್ಲ ಸೊ ಸ್ಟಾರ್ಟಿಂಗ ಹುಡುಕಾಡಿದ್ನಿ ಅಲ್ಲಿ ಸಿಗಲಿಲ್ಲ ಆಮೇಲೆ ನಾನು ಸ್ವಲ್ಪ ಒಳಗಡೆ ಬಂದೆ ಅದು ಕೋಲಂ ಸಮಥಿಂಗ್ ಏನೋ ಅಲ್ಲಿ ಹೋದೆ ಅಲ್ಲಿ ಸಿಗಲಿಲ್ಲ ಆಮೇಲೆ ನಾನು ಪೋಂಡಾ ಅಂತ ಒಂದು ಸಿಟಿ ಐತೆ ಆ ಪೋಂಡಾಗೆ ಬಂದಮೇಲೆ ಒಂದು ಸಣ್ಣ ರೂಮ್ ಸಿಕ್ಕೈತೆ ಅಷ್ಟೇ ಸಣ್ಣ ರೂಮ್ ಮತ್ಲಬ್ ಅಂದ್ರೆ ವೆರಿ ಸ್ವಲ್ಪ ಅಷ್ಟೇನು ಚಲೋ ಇಲ್ಲ ಕಂಫರ್ಟಬಲ್ ಇಲ್ಲ ಏನು ಸೊ ಎನಿ ಹೌ ಈ ವಿಡಿಯೋ ಇಲ್ಲೇ ಮುಗಿಸ್ತೇನಂತ ಸೊ ಹೋಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಅಷ್ಟೇನು ಎಕ್ಸೈಟೆಡ್ ಆಗಿರಲಿಲ್ಲ ಅನ್ಕೊತೀನಿ ವಿಡಿಯೋ ಸೊ ಇಟ್ಸ್ ಓಕೆ ಬರ್ತಾವೆ ಇನ್ಮೇಲಿಂದ ಬರೋ ವಿಡಿಯೋ ಮಾತ್ರ ಚಲೋ ಮಾಡ್ತೀನಿ ಅಂತ ನೋಡ್ತೀರಿ ನೀವು ಇಷ್ಟ ಆಗೈತೆ ನಿಮಗೆ
ಸೊ ಬೈ ಬೈ.